ಬರ್ತಾರೆ. ಯಾಕಂದರೆ ಹರೀಶ್ ಅವರ ಮನೆಗೆಲ್ಲ ಕೆಲಸ ಮಾಡ್ತಿರೋದು, ಇಂಡಸ್ಟ್ರಿಗೆ ಮಾಡ್ತಾ ಇರೋದು. ಇಂಡಸ್ಟ್ರಿ ಪ್ರಾಬ್ಲಮ್ ಬಂದಾಗ ಪ್ರತಿಯೊಬ್ಬರು ನಮ್ಮ ಧರ್ಮ, ಯಾಕೆಂದ್ರೆ ನಾವು ಅಲ್ಲಿ ಊಟ ಮಾಡ್ತಿರೋದೇ ಈ ಇಂಡಸ್ಟ್ರಿಯಿಂದ. ಅದಕ್ಕೆ ಯಾವ ಥರದ ಕುಂದುಕೊರತೆ ಬರುತ್ತೆ ಅಂದಾಗ ನಾವೆಲ್ಲ ಡಿಜಿಟಲ್ ಇರಲೇಬೇಕು. ನಾವು ಹಿಂದಿನಿಂದ ರಾಜ್ಕುಮಾರ್ ಕಾಲದಿಂದನೂ ನೋಡ್ಕೊಂಬಂದಿದ್ದೀವಿ. ಇದು ಏನು ಅಂತ ಹೇಳಿದ್ರೆ, ಇದೊಂಥರ ನಿರಂತರವಾಗಿ, ನಾನೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, 7 ವಾರ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಚಿತ್ರ ಬರಬೇಕು ಅಂತೇಳಿ ಹೋರಾಡಿ ಮಾಡಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದು ವಿಧಾನಸಭೆನ ಮುತ್ತಿಗೆ ಹಾಕಿದ್ವಿ. ಇವತ್ತವರೆಗೂ ಯಾರೂ ಮುತ್ತಿಗೆ ಹಾಕೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಅಂಥವರು ಇದೇ ಚೇಂಬರ್ನವರು ರಾಜ್ಕುಮಾರ್ಗೆ ಚೂರಿಗೆ ಹಾಕಿದ್ರು, ಒಂದು ಲೆಟರ್ ಕೊಟ್ಬಿಟ್ರು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಬರಬೇಕು ಅಂತ. ಈ ಥರ ಪ್ರತಿಯೊಂದು ಸರಿನೂ ನಮ್ಮ ಚಿತ್ರರಂಗ ಮೇಲೆ ಬರಬೇಕು ಅಂದಾಗ ನಮ್ಮವರಿಂದಾನೇ ಅದಕ್ಕೆ ಕೆಲವು ಹಲವಾರು ತೊಂದರೆಗಳು ಆಗಿತ್ತು. ಈ ಸಾರಿ ಹೊಸಬರಿಗೆ ಒಂದು ಅವಕಾಶ ಕೊಡಿ, ನಿಮಗೆ ಇಷ್ಟ ಆಗಿಲ್ವಾ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಇಳಿಸಿ. ಇವತ್ತು ಸಮಾಜದಲ್ಲಿ ಡೆಮಾಕ್ರಸಿನಲ್ಲಿ ನಮಗೆಲ್ಲ ಇದೆ, ನೀವು ಒಂದು ಅವಕಾಶನೇ ಕೊಡ್ದೇ ನಾವೇ ಮನಾಪಲಿ ಮಾಡಿಕೊಂಡು ಇದೊಂದು ಮಾಫಿಯಾ ಥರ ಆಗೋಗ್ಬಿಟ್ರೆ ಹೇಗೆ? ಆದ್ದರಿಂದ ನಾನು ಹೇಳೋದು, ಎಲ್ಲರೂ ಈ ಎಲೆಕ್ಷನ್ನಲ್ಲಿ ಒಂದು ಹೊಸಬರಿಗೆ ಅವಕಾಶ ಕೊಡಿ. ಅವಕಾಶ ಕೊಟ್ಟು ಆಮೇಲಿಂದ ಅವ್ರನ್ನ ಕೇಳಿ ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂತ. ನಾವು ಅವಕಾಶನೇ ಕೊಡ್ದೇ ಪರ್ಫಾರ್ಮೆನ್ಸ್ ಅಂತ ಈಗ ಜಯಮಾಲ ಅವರು ಹೇಳಿದ್ರು, ಅದು ಭಾಳ ಸತ್ಯವಾದ ಮಾತು. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು. ಪ್ರತಿಯೊಬ್ಬರು ಅಲ್ಲಿ ಒಂದು ಸದಸ್ಯರಾದಮೇಲೆ ಅವ್ನಿಗೆ ಎಲ್ಲ ಥರದ ಹಕ್ಕಿದೆ ಕೇಳೋಕ್ಕೆ. ಅಲ್ಲಿ ಎಲೆಕ್ಷನ್ಗೂ ನಿಂತ್ಕೋಬೋದು, ಅಧ್ಯಕ್ಷರಿಗೂ ನಿಂತ್ಕೋಬೋದು. ಇಲ್ಲ ನೀನು ಇದಕ್ಕಾಗಲ್ಲ ಅಂತ ಯಾರೋ ಡಿಸೈಡ್ ಮಾಡೋಕ್ಕಾಗಲ್ಲ. ಓಟ್ ಕೊಡೋರು ಅದನ್ನು ಡಿಸೈಡ್ ಮಾಡಬೇಕು.